ಈ ಬಾರಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿರೋದು ನರೇಂದ್ರ ಅವರ ಹೆಸರು ಹೇಳ್ಕೊಂಡು ಅವರ ಚರಿಷ್ಮಾ ಮೂಲಕ ಕೆಲಸದ ಮೂಲಕ ಅಲ್ಲ ಅನ್ನುವ ಅಪೋಸಿಷನ್ ಪಾರ್ಟಿ ಅಂದ್ರೆ ಕೇಂದ್ರದ ಅಪೋಸಿಷನ್ ಪಾರ್ಟಿಯ ಮಾತುಗಳಿಗೆ ನಿಮ್ಮ ಉತ್ತರ ಏನು ನಾನು ಕೂಡ ಅವರ ಹೆಸರಿನಲ್ಲಿ ಎಲೆಕ್ಷನ್ ನಿಲ್ತಾ ಇರೋದು ಮೋದಿ ಅವರು ಕೇಳಿದ್ದನ್ನೆಲ್ಲ ಕೊಡುವಂತ ಕಾಮಧೇನು ಇದ್ದಾರೆ ಮೋದಿಯವರ ಹೆಸರಿನಲ್ಲಿ ನಾನು ಎಂ ಪಿ ಆಗಿದೆ ಮೋದಿಯವರ ಹೆಸರಲ್ಲಿ ನಾನಿವತ್ತು ಇಷ್ಟು ಯೋಜನೆಗಳು ತಂದಿದ್ದೀನಲ್ಲ ಇದು ನನ್ನ ಸ್ವಪ್ರಯತ್ನ ಇರಬಹುದು

ನಾನು ನನ್ನ ಜನನೂ ನನ್ನನ್ನು ಮೋದಿಯವ್ರ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ನನ್ನನ್ನು ಎಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ನನ್ನ ಜನದು ನಿರೀಕ್ಷೆಗಳಿರ್ತವೆ ಮೋದಿ ದೇಶಕ್ಕೆಲ್ಲ ಒಳ್ಳೇದು ಮಾಡ್ತಾರೆ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡೋಂಥ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ಹಾಗಾಗಿ ಮೋದಿಯವ್ರ ಹತ್ರ ಹೋಗಿ ನನ್ನ ಕ್ಷೇತ್ರಕ್ಕೆ ಇಂತಿಂಥ ಕೆಲಸ ಆಗಬೇಕು ಹೇಳಿ ನಾನು ತೊಗೊಂಬಂದಿದ್ದೀನಿ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ಇರ್ಬೋದು ಆದರೆ ಅಲ್ಟಿಮೇಟ್ಲಿ ಇದೆಲ್ಲ ಶ್ರೇಯಸ್ಸು ಮೋದಿಯವರಿಗೆ ಸಲ್ಲಬೇಕು ಅಂತ ಹೇಗಿದು ವಾತಾವರಣ ಕಳೆದ ಬಾರಿಯ ಲೋಕಸಭಾ ಚುನಾವಣೆಗೂ ಮತ್ತು ಈಗ ಬಿಕಾಸ್ ಈ ಐದು ವರ್ಷ ಸಿನಾರಿಯಲ್ಲಿ ನಂಬರ್ ಒನ್ ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಅವಾಗ ನಿಮ್ಮ ಜೊತೆ ಶಾಸಕರ ದಂಡು ತುಂಬ ಇತ್ತು ಶಕ್ತಿ ತುಂಬ ಇತ್ತು ಈ ಬಾರಿ ಸಿನಾರಿಯೋ ಚೇಂಜ್ ಈ ಬಾರಿಯ ಇಲ್ಲಿ ಆರು ಕೊಡಗು ಭಾಗದಲ್ಲಿ ಎರಡು ಕಾಂಗ್ರೆಸ್ನ ಶಾಸಕರು ದೊಡ್ಡ ಮಟ್ಟದಲ್ಲಿ ಪ್ರಬಲವಾಗಿ ಗೆದ್ದು ಬಂದಿದ್ದಾರೆ ಅದು ವಿಧಾನಸಭೆಗೆ ಗೊತ್ತಿಲ್ಲ ಇವಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಿ ಅಂತ ಪ್ಲಸ್ ಈ ಬಾರಿ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರಿದ್ದಾರೆ ಇದೆಲ್ಲ ಹೇಗೆ ವರ್ಕ್ ಆಗ್ತಾ ಇದೆ ಹೇಗೆ ಅನಿಸುತ್ತೆ ಪಾರ್ಟಿ ಒಳಗೆ ನೋಡಿದ್ರೆ ನೋಡಿ ಇದು ಇವತ್ತಿಂದಲ್ಲ ನೀವು ಹಳೆಯ ಚುನಾವಣೆಗಳು ತೆಗೆದು ನೋಡಿ ಎರಡು ಸಾವಿರದ ನಾಲ್ಕರ ಚುನಾವಣೆ ಅಂತ ತೆಗೆದು ನೋಡಿ ರಾಜ್ಯದಲ್ಲಿ ಅರೆಬರೆ ಸರ್ಕಾರ ಬಂತು ಆದರೆ ಹದಿನೆಂಟು ಸೀಟನ್ನು ಅವತ್ತು ವಾಜಪೇಯಿ ಅವರಿಗೆ ಕೊಟ್ಟಿದ್ದರು ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ಸತತವಾಗಿ ಕರ್ನಾಟಕದಲ್ಲಿ ಲೋಕಸಭಾ ಸೀಟು ಅಂತ ಬಂದಾಗ ಬಿ ಜೆ ಪಿ ಹೈಯೆಸ್ಟ್ ಸೀಟನ್ನು ಕೊಡ್ತಾ ಬಂದಿದ್ದಾರೆ ಈಗ ನಾನು ಕೊಡಗಿನಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಕೊಡಗಲ್ಲಿ ಮಾತ್ರ ಎರಡು ಎಮ್ ಎಲ್ ಎಗಳಿದ್ವು ಮೈಸೂರಲ್ಲಿ ಆರಕ್ಕೆ ಆರಲ್ಲಿ ಝೀರೋ ಆಯಿತು ನಮ್ಮದು ಒಂದು ಗ್ರಾಮ ಪಂಚಾಯಿತಿ ಇರಲಿಲ್ಲ ಮೂವತ್ತೊಂದು ಸಾವಿರದಲ್ಲಿ ಗೆದ್ದೆ ನಾವು ಊರಿನವೇನಲ್ಲ ಬಾಯ್ ನಾನು ಪರಿಚಯ ಗುರುತು ಪರಿಚಯ ಇರಲಿಲ್ಲ ನಾನು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಿದ್ದಂತವನು ನಾನು ಅವಾಗ ಮೂವತ್ತೊಂದು ಸಾವಿರದಲ್ಲಿ ಗೆದ್ದೆ ಎರಡು ಸಾವಿರದ ಹತ್ತೊಂಬತ್ತು ಬಂತು ಆವಾಗ ಸಿದ್ದರಾಮಯ್ಯವರು ಮತ್ತು ಅವರು ಅವಾಗ ಸಮ್ಮಿಶ್ರ ಸರ್ ಸರ್ಕಾರ ನಡೀತೈತೆ ಹೌದು ಆ ಸಂದರ್ಭದಲ್ಲಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಓಟಲ್ಲಿ ನಾನು ಗೆದ್ದಿದ್ದೀನಿ ಈ ಸರಿ ಮತ್ತು ಸಿದ್ದರಾಮಯ್ಯವರೇ ಬಂದಿದ್ದಾರೆ ನಾನು ಈ ಸರಿನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಎರಡರಿಂದ ಮೂರು ಲಕ್ಷ ಯಾವ ಮಾರು ಜನರು ಆಗ್ಬೋದು ಆ ಮಧ್ಯದಲ್ಲಿ ಎರಡು ಎರಡು ಲಕ್ಷಕ್ಕಿಂತ ಅಧಿಕ ನಾನು ಆನ್ ರೆಕಾರ್ಡ್ ನಿಮಗೆ ಹೇಳ್ತೀನಿ ಎರಡು ಲಕ್ಷಕ್ಕಿಂತ ಅಧಿಕ ಇಷ್ಟು ಓಟ್ ಅಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಸೊ ಯಾರು ನಿಮ್ಗೆ ಸದ್ಯಕ್ಕೆ ಅಪೋಸಿಷನ್ ಯಾರು ಇಲ್ಲ ಎರಡು ಲಕ್ಷ ಮೂರು ಲಕ್ಷ ಹೇಳ್ತಾ ಇದೀರಾ ನೀವು ನನಗೆ ಅಪೋಸಿಷನ್ ಯಾರು ಇಲ್ಲ ನನಗೆ ಕಾಂಪಿಟೇಟರ್ನ ಪ್ರತಾಪ್ ಸಿಂಹಂಗೆ ಗೆ ಏನು ಏನಂದ್ರೆ ಕೆಲಸ ತರುವಂತದಿಲ್ಲ ಅದೇ ಚಾಲೆಂಜ್ ನನ್ನ ಚಾಲೆಂಜರ್ ಏನು ಅಂತಂದ್ರೆ ನನಗೆ ಯಾರು ಒಂದು ಸವಾಲು ಅಂತಂದ್ರೆ ನನ್ನ ಮುಂದೆ ಇರುವಂತ ಸವಾಲು ಏನು ಅಂತಂದ್ರೆ ಒಳ್ಳೆ ಕೆಲಸ ಮಾಡೋದಷ್ಟೇ ನನ್ನ ಸವಾಲು ಅಕ್ಕ ಅದು ಬಿಟ್ಟು ನಾನು ಬೇರೆ ನೋಡಲ್ಲ ಕೆಲ ಈಗ ನಮ್ಗೆ ಯಾರು ನನ್ನ ಎದುರುಗಡೆ ಯಾರೋ ಬೈತಾನೆ ಅವ್ನು ಹೆಂಗ್ ತುಳಿಲಿ ಅವ್ನ್ ಹೆಂಗ್ ಗಡಿಲಿ ಇದು ಎಲ್ಲ ಪಾಲಿಟಿಷಿಯನ್ಸ್ ಮಾಡೋದೋ ಆಯ್ತು ಯಾರೋ ಈಗ ಪಾಲಿಟಿಷಿಯನ್ಸ್ ಹೆಂಗೆ ಅಂದ್ರೆ ಅವ್ರ ಯೋಗ್ಯತೆ ಅವ್ರ ಕೈ ಆಗಲ್ಲ ಬೇರೆಯವ್ರ ಮೇಲ್ಗಡೆ ಬೆಳೆದಂಗೆ ತುಳಿತಾ ಇರ್ತಾರೆ ನಿಮ್ಮ ಮಾತನ್ನ ಕೇಳಿಸ್ಕೊತಿದಾರಲ್ಲ ಎಕ್ಸ್ ವೈ ಝೆಡ್ ಎಕ್ಸ್ ಇಸ್ ಲಕ್ಷ್ಮಣ್ ತಿಳ್ಕೊಳ್ಳೋಣ ಎಕ್ಸ್ ಇಸ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಟ್ಕೊಳ್ಳೋಣ ಎಕ್ಸ್ ಇಸ್ ಸುಶ್ರುತ್ ಗೌಡ ಅಂತ ತಿಳ್ಕೊಳ್ಳೋಣ ಬಿಕಾಸ್ ಅವರೆಲ್ಲರೂ ಕೂಡ ರೇಸ್ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಅನ್ಕೋಬೇಕಾಗಿದ್ರೆ ನನ್ನ ಅವ್ರ ನನ್ನ ಅವ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ ನನಗೆ ನಾನು ಅವ್ರ ಬಗ್ಗೆ ಯಾವುದೇ ಅಪೋಸಿಷನ್ ಪಾರ್ಟಿನಲ್ಲಿ ಈಗ ಹಿಂದ ಲಾಸ್ಟ್ ಟೈಮು ಮೈತ್ರಿ ಸರ್ಕಾರ ಇತ್ತು ಮೈತ್ರಿ ಸರ್ಕಾರದಲ್ಲಿ ಎರಡೂ ಪಕ್ಷಗಳು ಒಂದಾಗಿದ್ದು ನಾನು ಯೋಚನೆ ಮಾಡಿದ್ದೆ ಅವತ್ತು ಅವತ್ತು ಯೋಚನೆ ಮಾಡಲಿಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಇದ್ದರು ಒಟ್ಟಿಗೆ ಇದ್ದರು ಹೌದು ಅವಾಗ ನನ್ನ ಮಾರ್ಜಿನ್ ಇದಿಲ್ಲ ತ್ರೀ ಟೈಮ್ಸ್ ಜಾಸ್ತಿ ಆಯಿತು ನನ್ನದು ಒಂದು ಲಕ್ಷದ ಮೂವತ್ತೊಂಬತ್ತು ಆಲ್ಮೋಸ್ಟ್ ಒಂದು ಲಕ್ಷದ ನಲ್ವತ್ತು ಸಾವಿರ ಓಟ್ ಬಿತ್ತು ನನಗೆ ಎರಡು ಜನ ಒಟ್ಟಾಗೇ ಇದ್ದರು ನಾನು ಅವತ್ತೇ ಯೋಚನೆ ಮಾಡಿಲ್ಲ ಇವತ್ತು ಜೆ ಡಿ ಎಸ್ ನಮ್ಮ ಜೊತೆ ಜೊತೆ ಆಯ್ತಾ ಆಮೇಲೆ ಜೆಡಿಎಸ್ ಕಾರ್ಯಕರ್ತರು ಇದರಲ್ಲ ಅವರು ನನ್ನನ್ನು ಭಾಳ ಪ್ರೀತಿಸ್ತಾರೆ ಆಮೇಲೆ ಕಾಂಗ್ರೆಸ್ನಲ್ಲೂ ಹೇಳ್ತೀನಿ ನಿಮಗೆ ನಾನು ಬಿ ಜೆ ಪಿ ಕ್ಯಾಂಡಿಡೇಟು ಆದರೆ ಆಲ್ ಪಾರ್ಟಿ ವೋಟರ್ಸ್ ನನಗೆ ಈವನ್ ಕಾಂಗ್ರೆಸ್ನಲ್ಲಿರೋರು ಕೂಡ ನನಗೆ ಓಟ್ ಹಾಕ್ತಾರೆ ರಿಯಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಲ್ಲ ನನಗೆ ಎಲ್ಲ ಜಾತಿ ಧರ್ಮ ಪ್ರತಿಯೊಬ್ಬರು ಓಟ್ ಹಾಕ್ತಾರೆ ಯಾವುದೋ ಒಂದು ಜಾತಿ ಒಂದು ಧರ್ಮ ಅವ್ರ ಕೈ ಹಿಡಿಯುವಂಥದ್ದಲ್ಲ ಎಲ್ಲರೂ ಕೂಡ ನನ್ಗೆ ಏಕೆಂದರೆ ಈ ಬಾರಿ ಸಿದ್ದರಾಮಯ್ಯನವರಿಗೆ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಐದು ವರ್ಷ ಪೂರ್ಣ ಪ್ರಮಾಣದಲ್ಲಿ ಅವರು ಇರಬೇಕು ಅಂದರೆ ಅವ್ರಿಗೊಂದು ದೊಡ್ಡ ಪ್ರತಿಷ್ಠೆ ಮೈಸೂರು ಭಾಗದಲ್ಲಿ ಏನಾದರೂ ಅವ್ರದೊಂದು ಜಂಡ ಉಡಬೇಕು ಅಂತ ಹಾಗಾಗಿ ಅದು ಟಫ್ ಫೈಟ್ ಅಲ್ವಾ ಅಂತ ಅನ್ಕೊಂಡೆ ಬಟ್ ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ ಆ ಥರದ ಫೈಟ್ ಇಲ್ಲ ನಾನು ತುಂಬ ಮುಂಚೂಣಿಯಲ್ಲಿದ್ದೀನಿ ಅಂತ ಅನಿಸ್ತಾ ಇದ್ದೇನೆ ಸಿದ್ದರಾಮಯ್ಯನವರನ್ನ ಅವ್ರನ್ನ ವಸಂಬಲಿಕೆ ಕಳಿಸಿದ್ದಾರೆ ಆದರೆ ಸಿದ್ದರಾಮಯ್ಯವ್ರ ಮುಖ ನೋಡಿಕೊಂಡು ಲೋಕಸಭೆಗೂ ತೀರ್ಮಾನ ಮಾಡಲ್ಲ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ವರ್ಣದಲ್ಲಿ ಈ ಭಾಗದಲ್ಲೂ ಆಶೀರ್ವಾದ ಮಾಡಿದ್ದಾರೆ ಆದರೆ ಲೋಕಸಭೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ನೋಡ್ತಾರೆ ರಾಜ್ಯಕ್ಕೆ ಸಿದ್ದರಾಮಯ್ಯವ್ರು ಬೇಕು ಅಂತ ಓಟ್ ಹಾಕಿದ್ದಾರೆ ಇಲ್ಲ ಅಂತಲ್ಲ ಕಾಂಗ್ರೆಸ್ ಕೊಡೋಣ ಅವ್ರಿಗೆ ಒಂದು ಅವಕಾಶನ ಅಂತ ನೋಡಿ ಕೊಟ್ಟಿದ್ದಾರೆ ಕೊಟ್ಟುವ ಭ್ರಮ ಭ್ರಮನಿರಸನೂ ಕೂಡ ಆಗಿದೆ ಅವ್ರಿಗೆ ಇಲ್ಲ ಅಂತಲ್ಲ ಆದರೆ ಲೋಕಸಭಾ ಚುನಾವಣೆ ಬಂದಾಗ ಯಾರೋ ಸ್ಥಳೀಯ ಲೀಡರ್ಗಳನ್ನು ನಮ್ಮ ಹತ್ರ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಇದ್ರ ಮೇಲೆ ಯಾರೂ ಓಟ್ ಹಾಕಲ್ಲ ನನಗೆ ನಾನು ಸ್ವತಃ ಅನುಭವನೇ ಎರಡು ಸಾವಿರದ ನಾಲ್ಕರಲ್ಲಿ ಆಗಿದೆ ಅಲ್ಲಿ ಎರಡು ಹದಿನಾಲ್ಕರಲ್ಲಿ ಆಗಿದೆ ಹಾಗಾಗಿ ನಮಗೆ ನಾವು ಅವ್ರು ಯಾರನ್ನು ಕೂಡ ನಾನು ಬೇರೆಯವ್ರನ್ನ ಕಾಂಪಿಟೇಟ್ರ್ ಅನ್ಸಲ್ಲ ನನಗೆ ಸವಾಲು ಅಂತ ಹೇಳಲ್ಲ ಆದರೆ ಒಳಗಡೆ ಇರ್ತಾರಲ್ಲ ನಮ್ಮ ಈಗ ಒಂದು ಮನೆ ಒಳಗಡೆ ಒಳಗಡೆ ಇರ್ತಾರೆ ಈಗ ನೋಷ್ಮ್ ಕಾಯ್ ಅಂದ್ರೆ ಬಗಲ್ ಮೇಲ್ ಮೇನ್ ಜೊತೆ ಇದ್ದಾನೆ ಮನೇಲಿ ಸೊ ನೀವಾಗ್ಲೇ ನಾನ್ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಕೊಟ್ಟಿರತ್ತ ಅಂದ್ರೆ ಬಿಜೆಪಿಯಲ್ಲಿ ನನ್ನನ್ನು ತೊಳೆಯೋದಕ್ಕೆ ನಮ್ಮ ಮನೇಲಿ ಇದ್ದಾರೆ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು ನಾನು ಅಲ್ಲ ಅಲ್ಲ ನಾನು ಹೇಳ್ತಾ ಹೇಳ್ತೇನೆ ಅಂತಂದ್ರೆ ಬಿಜೆಪಿ ಅಂದ್ರೆ ಈಗ ಈಗ ಒಂದ್ ಪಗ್ ಈಗ ಬಿಜೆಪಿ ನಲ್ಲಿ ಟಿಕೆಟ್ಗೆ ಬೇರವ್ರು ಈ ಕಾಂಗ್ರೆಸ್ನವ್ರು ಬಿಜೆಪಿ ಟಿಕೆಟ್ ತೊಳಕಲ್ವಾ ಜೆಡಿಎಸ್ ಹತ್ತೊಳಗ ನಮ್ಮ ಪಕ್ಷದ ಒಳಗಡೆ ಯಾರು ಆಸೆ ಇಟ್ಕೊಂಡ್ಬಿಡ್ತಾರೆ ಹುಡುಗು ಭಾಗದವ್ರ ಹೆಸರು ಓಡಾಡ್ತಾ ಇತ್ತು ಅಥವಾ ಮೈಸೂರು ಮಾಜಿ ಶಾಸಕರ ಹೆಸರು ಓಡಾಡ್ತಾ ಇತ್ತು ಅಥವಾ ಮೈಸೂರಿನ ರಾಜವಂಶಸ್ಥರ ಹೆಸರು ಓಡಾಡ್ತಾ ಇತ್ತು ನೀವು ಮಾಧ್ಯಮಗಳಲ್ಲಿ ನಾನು ಮಾಡಿದಂತ ಕೆಲಸ ಇರ್ಬೋದು ಜನರಲ್ಲಿರುವಂತಹ ಅಭಿಪ್ರಾಯವನ್ನು ನೋಡ್ಬಿಟ್ಟು ನನ್ನ ಒಂದ್ ಹೆಸರನ್ನ ನೀವು ಹೇಳಿರ್ತೀರಿ ಹಾಕಿರ್ತೀರಿ ನಿಮ್ಮ ಟಿವಿ ಕೂಡ ಆದ್ರೆ ಒಳಗಡೆ ಇರ್ತಾರಲ್ಲ ಅವರು ನಾಲ್ಕು ನಾಲ್ಕು ಹೆಸರುಗಳ್ನ ಬಿಡ್ತಾ ಇರ್ತಾರೆ ಒಳಗಡೆಯಿಂದ ಪಿತೋರಿಗಳು ಮಾಡ್ತಿರ್ತಾರೆ ಪಾಲಿಟಿಕ್ಸ್ ಏನಿದೆಯಲ್ಲ ನಾನು ಅಂದ್ಕೊಂಡಿದ್ದೆ ಪಾಲಿಟಿಕ್ಸ್ ಇಸ್ ನಾಟ್ ನಾಟ್ ಆಲ್ ಅಬೌಟ್ ಏನು ಡೂಯಿಂಗ್ ಗುಡ್ ವರ್ಕ್ ಇದು ಎಲ್ಲಾರನೂ ಈ ಚಾಡಿಕೋರನ್ನ ಸುಳ್ಳು ಹೇಳೋರನ್ನ ಈ ಅಸೂಹೆ ಇಟ್ಕೊಂಡ್ರನ್ನ ಅವ್ರನ್ನೂ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಅದೇ ಪಾಲ್ಟಿಕ್ಸ್ ಇಲ್ಲ ಅಂತಂದರೆ ನೀವೊಂದು ಯೋಚನೆಯನ್ನು ಮಾಡಿ ಈ ಮೈಸೂರು ಕೊಡಗಿನಲ್ಲಿ ಒಬ್ಬ ಸಂಸದನಾಗಿ ಇನ್ನೇನು ಕೆಲಸ ಮಾಡೋಕ್ಕಿದೆ ಹೇಳಿ ನನಗೆ ಏನು ಮಾಡಬೇಕಿತ್ತು ಅಂತ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ